ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಎಲ್ಲ ಸಿಇಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಸಿಇಟಿದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಏನಂದ್ರೆ ಕಂಪ್ಯೂಟರ್ ಆಧಾರಿತ ಸಿಇಟಿ ಚಿಂತನೆ, ಏನಂದ್ರೆ ಕಂಪ್ಯೂಟರ್ ಅಂದ್ರೆ ಆನ್ಲೈನ್ ನಿಂತು ಸಿಇಟಿ ಎಕ್ಸಾಮ್ ಮಾಡೋದಕ್ಕೆ ತಯಾರಿ ಕೂಡ ಮಾಡ್ಕೊಡ್ತಾ ಇದಾರೆ. ಇದರ ಬಗ್ಗೆ ಗಂಭೀರ ಚಿಂತನೆ ಮಾಡ್ತಿದ್ದೀವಿ ಅಂತೇಳಿ ಕೆಇ ಅಧ್ಯಕ್ಷರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು, ಮನೆಯ ಉನ್ನತ ಶಿಕ್ಷಣ ಸಚಿವರು, ಅವರು ಹೇಳಿದ್ದಾರೆ. ಮಲ್ಲೇಶ್ವರಂನಲ್ಲಿ ಒಂದು ಕಚೇರಿಯಲ್ಲಿ ಒಂದು ಅಲ್ಲಿ ಒಂದು ಕೆಸೆಟ್ ವಿದ್ಯಾರ್ಥಿಗಳಿಗೆ ಒಂದು ಪ್ರಮಾಣ ಪತ್ರ ಕಾರ್ಯಕ್ರಮದಲ್ಲಿ ಹೇಳ್ತಾರೆ. ಮಹಾರಾಷ್ಟ್ರ ಅದೇ ರೀತಿ ಬೇರೆ ರಾಜ್ಯಗಳಲ್ಲಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಅದೇ ರೀತಿ ಸಿಬಿಟಿ ಪರೀಕ್ಷೆಯಲ್ಲಿ ಏನಾಗಿದೆ ಅಂದ್ರೆ ಸಾಧಕ ಬಾಧಕಗಳ ಚರ್ಚೆ ನಡೀತಾ ಇದ್ದಾರೆ, ಆನ್ಲೈನ್ ನಲ್ಲಿ ಕೂಡ ಮಾಡ್ತಾ ಇದ್ದಾರೆ, ಹೆಚ್ಚಿನ ಬದಲಾವಣೆ ಕೂಡ ತಂದಿದ್ದಾರೆ. ಅದೇ ರೀತಿ ಸಿಇಟಿಯಲ್ಲೂ ಕೂಡ ಕಂಪ್ಯೂಟರ್ ಆಧಾರಿತ ಅಂದ್ರೆ ಆನ್ಲೈನ್ ನಲ್ಲಿ ಕಂಪ್ಯೂಟರ್ ಆಧಾರಿತ, ಈಗ ನೀವು JEE ಎಕ್ಸಾಮ್ ಬರ್ತಿದ್ರೆ ಅದೇ ಮಾದರಿ ನಿಮ್ಗೆ ಸಾಧಕ ಬಾಧಕಗಳು ಚರ್ಚೆ ಮಾಡಿಕೊಂಡು ನಿರ್ಧಾರ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಮೂಲಸೌಕರ್ಯದ ಬಗ್ಗೆ ಸರ್ಕಾರ ಹೆಚ್ಚು ವೆಚ್ಚ ಮಾಡಬೇಕಾಗುತ್ತೆ. ಈ ಸಂಬಳದ ಬಗ್ಗೆ ಯಾವ ರೀತಿ ಸದುಪಯೋಗ ಪಡಿಸ್ಕೋಬೇಕು, ಯಾವ್ದೇ ಅದರ ಬಗ್ಗೆ ಎಲ್ಲ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೂಡ ಇದೇ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ನಿಮಗೆ ಏನಲ್ಲ ಸಿಇಟಿ ಅಪ್ಲಿಕೇಶನ್ ಹಾಕಬೇಕಾದ್ರೆ, ನಿಮಗೆ ಸಿಇಟಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಲ್ಲ ಸಮಸ್ಯೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಹಳ್ಳಿ ಗ್ರಾಮೀಣ ಅವರು ಸಿಟಿಗೆ ಹೋಗಿ ಸೈಬರ್ ಸೆಂಟರ್ಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಂತವ್ರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಹೊಸ ಅಪ್ಲಿಕೇಶನ್ ನ ತರಬೇಕು ಅಂತ ಹೇಳಿದ್ದಾರೆ, ತರ್ತೀವಿ ಅಂತ ಹೇಳಿದ್ದಾರೆ. ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹಣಕಾಸು ಇಲಾಖೆ ಒಪ್ಪಿಗೆ ಕೊಟ್ರೆ ಆಪ್ ನ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ ರೀತಿ ಅಂದ್ರೆ ಬಹುತೇಕ ವಿದ್ಯಾರ್ಥಿಗಳು ಸೈಬರ್ ಸೆಂಟರ್ ಹೋಗಿ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದಾರೆ. ಹೌದು, ಕೆಲವೊಂದು ಕಡೆ ಆಗುತ್ತೆ. ಆಲ್ಮೋಸ್ಟ್ ಈ ಜನರೇಷನ್ ಅವರು ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡಿರ್ತಾರೆ ಅವ್ರು ಅಪ್ಲೈ ಮಾಡೋದು. ಆದ್ರೆ ಕೆಲವೊಬ್ಬರಿಗೆ ಸಮಸ್ಯೆ ಆಗ್ಬೋದು, ಆ ರೀತಿ ಅಪ್ಲಿಕೇಶನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಅಪ್ಲಿಕೇಶನ್ ನೋಡ್ಕೊಂಡು ಏನ್ ಮಾಡ್ತಾರೆ ಗೊತ್ತಿಲ್ಲ. ಈಗ ಸಿಸ್ಟಮ್ ಕೂಡ ಚೆನ್ನಾಗಿದೆ, ಕೆಲ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆದ್ರೂ ಕೂಡ ಆ ರೀತಿ ಅಪ್ಲಿಕೇಶನ್ ಮಾಡಬಹುದು. ಈ ರೀತಿ ಸಿಇಟಿ ನ ಆನ್ಲೈನ್ ಎಕ್ಸಾಮ್ ಕಂಡಕ್ಟ್ ಮಾಡೋ ಕಾರಣ ಅದೇ ಪೇಪರ್ ಲೀಕ್ ಆಗೋದೇನು ಆಗೋದಿಲ್ಲ, ಅಂತಹ ಹೆಲ್ಪ್ಫುಲ್ ಕೂಡ ಆಗುತ್ತೆ. ಯಾವ ರೀತಿ ಪ್ರಶ್ನೆ ಪತ್ರಿಕೆ ಏನಾದ್ರು ಸಮಸ್ಯೆ ಆಯ್ತು ಅದರ ಬಗ್ಗೆ ಕಾಳಜಿ ಇಟ್ಕೊಂಡು ಈ ರೀತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ ವಿಡಿಯೋ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.